ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ನಿರಂತರವಾಗಿ ಕರೋನಾದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಆದರೆ ಇಲ್ಲಿಯವರೆಗೂ ಸರ್ಕಾರ ಇವರಿಗೆ ಸರಿಯಾದ ವೇತನ ಮತ್ತು ಕರೋನಾ ವಿರುದ್ಧ ಹೋರಾಡಲು ಕಿಟ್ಗಳನ್ನು ಸಹ ನೀಡಿಲ್ಲ. ಈ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ ಕರೋನಾ ವಾರಿಯರ್ಸ್, ಇದರಿಂದ ನಾವು ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿದ್ದೇವೆ, ಆದರೆ ಸರ್ಕಾರ ನಮ್ಮ ಕೆಲಸ ನೋಡಿ ಕೂಡ ಪ್ರೋತ್ಸಾಹ ಧನವನ್ನು ಕೂಡ ನೀಡಿಲ್ಲ. ಭಾಷಣ ಸಾಕು, ಕಾಯಂ ಮಾಡಿಕೊಳ್ಳಬೇಕು, ಸರಿಯಾಗಿ ವೇತನ ನೀಡಿ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಎಲ್ಲ ಕೆಲಸ ನಮ್ಮ ಕಡೆಯಿಂದ ಮಾಡ್ಕೊತಾರೆ ಹೊರತು ಹೂವಿನಿಂದ ನಮ್ದೆ ಅದು ಈಗ ಸರ್ಕಾರ ಮಾಡ್ತಾರ, ಆದ್ರೆ ನಮ್ ಪಗಾರ ಯಾರು ಕೊಡ್ತಾ ಇಲ್ಲ. ದೊಡ್ಡ ಮಕ್ಕಳಿಂದ ಯಾರು ಇದಾರಲ್ಲ ಅವ್ರೆಲ್ಲಾರು ಈ ಕೆಲಸ ಮಾಡ್ರಿ ಆ ಕೆಲಸ ಮಾಡ್ರಿ ಅಂತ ಎಲ್ಲ ನಮ್ ಕಡೆಯಿಂದ ಕೆಲಸ ಮಾಡ್ಕೊತಾರ ಹೊರತು ನಮ್ಗ ಅದ್ರ ಪರಿಹಾರನ ನಮ್ ಕೊಡ್ತಾ ಇಲ್ಲ. ಹಾಗೆಯೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ 18,000 ರೂಪಾಯಿ ಕನಿಷ್ಠ ವೇತನವನ್ನು ನೀಡಬೇಕು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಸಹ ಡಿ ಗ್ರೂಪ್ ನೌಕರರನ್ನಾಗಿ ಪರಿಗಣಿಸಬೇಕು ಎಂದು ತಿಳಿಸಿದರು. ಹಾಗೆಯೇ ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ವಿಚಾರಕ ಹುದ್ದೆಯನ್ನು ನೀಡಬೇಕು, ಪ್ರತಿ ತಿಂಗಳು 5ನೇ ತಾರೀಕಿಗೆ ಗೌರವಧನ ಮತ್ತು ಅಂಗನವಾಡಿ ಕೇಂದ್ರಗಳ ಬಾಡಿಗೆ ಹಣ ಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕುಮಾರನಿತಾನ ಬಾಳೆಕುದ್ರಿ, ಸವಿತಾ ಡಿಗ್ರೆ, ಶೋಭಾ ಗೋಡಗೇರಿ, ಅನಿತಾ, ಲತಾ, ಪ್ರೇಮ ಜಡಗಿ, ಭಾರತಿ ಅಣ್ಣಗೇರಿ, ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು. ಎಬಿಟಿವಿ ನಾಗೇಶ್ ಕುಂಬಳಿ, ಬೆಳಗಾವಿ.